ಕೊಲೆ ಮಾಡಿದ್ರೆ 500 ರೂಪಾಯಿ ಕೊಡ್ತಾ ದಿನ ಇಲ್ಲ 600 ರೂಪಾಯಿ ಖರ್ಚು ಬರ್ತದೆ ಇನ್ನ 100 ರೂಪಾಯಿ ಕೈಯಿಂದ ಸಾಲ ಮಾಡಿ ಹಾಕೊಂಡು ಜೀವನ ಮಾಡಬೇಕು ನಾವು ಬೇಕಿತ್ತದು ಮೋದಿ ಸರ್ಕಾರ ಬೇಕಿತ್ತ ನಮಗೆ ಬೇಡ ಯಾಕೋ ಕೊರೋನಾ ಕೊರೋನಾ ಅಂತ ಇದ್ರು ಯಾಕೋ ಸುಮ್ಮನೆ ಆಗಿದ್ರೆ ನಾವು 8 ವರ್ಷ ತಂದೆ ಅವರನ್ನು ಕೂಡಿಸ್ಬಿಟ್ಟು ನೆಕ್ಸ್ಟ್ ಅವರನ್ನೇ ಕೂಡಿಸಿದ್ರೆ ನಮ್ಮ ದೇಶ ಮಾರ್ಬಿಟ್ಟು ಪಾಕಿಸ್ತಾನ ಅಮೆರಿಕಕ್ಕೆಲ್ಲ ಹೋಗಬೇಕಾಯ್ತದೆ ಹೇಳಿ ಎಲೆಕ್ಷನ್ ಬಂದ್ಬಿಟ್ರೆ ಕೊರೋನಾ ಹೋಗ್ಬಿಡುತ್ತೆ ಎಲೆಕ್ಷನ್ ಇಲ್ಲ ಅಂದ್ರೆ ಕೊರೋನಾ ಏನಿದೆ ಕಮ್ಮಿ ಹೇಳಿ ನೀವು ಕಣ್ಣಂಗೆ ನೀವು ಕಣ್ಣಂಗೆ ಹೇಳಿ ಏನ್ರೆ ಜೀವನ ಮಾಡೋದು ನಾವು ಬಡವರು ಬಿಜೆಪಿ ನೇ ಗೆಲ್ಬೇಕು ಯಾರು ಬಂದ್ರೂ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ಅಷ್ಟೇ ಮಿಡ್ಲ್ ಕ್ಲಾಸ್ ಅವರು ಪಾಪರೆ ಏನು ಲಾಸ್ ಏನು ಅವರಿಗೆ ಲಾಸ್ ನಮಗೆ ತಾನೇ ಲಾಸ್ ಅವರಿಗೆ ಲಾಸ್ ಏನಿಲ್ಲ ಗ್ಯಾಸಿನ ಬೆಲೆ ಜಾಸ್ತಿ ಡೀಸೆಲ್ ಪೆಟ್ರೋಲ್ ಅಡಿಗೆ ಎಣ್ಣೆ ಏನಿದೆ ಕಮ್ಮಿ ಹೇಳಿ ನೀವು ಕಣ್ಣಂಗೆ ನೀವು ಕಣ್ಣಂಗೆ ಹೇಳಿ ಏನ್ರೆ ಜೀವನ ಮಾಡೋದು ನಾವು ಬಡವರು ಕೂಲಿ ಮಾಡಿದ್ರೆ 500 ರೂಪಾಯಿ ಕೊಡ್ತಾ ದಿನ ಇಲ್ಲ 600 ರೂಪಾಯಿ ಖರ್ಚು ಬರ್ತದೆ ಇನ್ನ 100 ರೂಪಾಯಿ ಕೈಯಿಂದ ಸಾಲ ಮಾಡಿ ಹಾಕೊಂಡು ಜೀವನ ಮಾಡ್ಬೇಕು ನಾವು ಬೇಕಿತ್ತದು ಮೋದಿ ಸರ್ಕಾರ ಬೇಕಿತ್ತ ನಮಗೆ ಬೇಡ ಅಲ್ವಾ ಡೀಸೆಲ್ ರೇಟ್ ಸರ್ 84 ಇದ್ದಿದ್ದ 94 ಮಾಡಿದ್ರು ಇತ್ತೀಗೆ 87 ಮಾಡಿದ್ರು ಅಷ್ಟೇ ಇವರು ಏನು ಅವ್ರು ಎಕ್ಸ್ಟ್ರಾ ಏನು ಸುಮ್ಮನೆ ನೋಡಿದವರು ಇವಾಗ ಎಲೆಕ್ಷನ್ ಟೈಮಲ್ಲಿ ಕಮ್ಮಿ ಮಾಡ್ತಾರೆ ಎಲೆಕ್ಷನ್ ಮುಗಿದ್ಮೇಲೆ ಇಮಿಡಿಯೇಟಾಗಿ ಜಾಸ್ತಿ ಮಾಡ್ಕೋತಾರೆ ಇವಾಗ 7 ರೂಪಾಯಿ ಕಮ್ಮಿ ಮಾಡಿದ್ರೆ 14 ಮಾಡ್ತಾರೆ ಅವರು ಎಲೆಕ್ಷನ್ ಮುಗಿದು ಏನಕ್ಕೆ ಆಗುತ್ತಲ್ಲ ಯಾರು ರಿಜಲ್ಟ್ ನೋಡ್ಕೊಂಡು ಮಾರನೆಗೆ ಕುಸ್ತಾ ಇರ್ತಾರೆ ನಾವು 8 ವರ್ಷ ತಂದೆ ಅವರನ್ನು ಕೂಡಿಸ್ಬಿಟ್ಟು ನೆಕ್ಸ್ಟ್ ಅವ್ರನ್ನೇ ಕೂಡಿಸಿದ್ರೆ ನಮ್ಮ ದೇಶ ಮಾರ್ಬಿಟ್ಟು ಪಾಕಿಸ್ತಾನ ಅಮೆರಿಕಕ್ಕೆಲ್ಲ ಹೋಗಬೇಕಾಯ್ತದೆ ಹೇಳಿ ನಮಗೆ ವಯಸ್ಸಾಗಿದೆ ಅಷ್ಟಿದ್ದು ಮುಗೀತದೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಬಂದ್ರೆ ಯಾರು ಪ್ರಧಾನಿ ಆಗಬೇಕು ಅಂತ ಹೇಳಿ ಏನು ಹೇಳಿ ಯಾರು ಆಗಬಹುದು ನಾವು ಯಾರೇ ಆಗಲಿ ಇಂಥವರೇ ಆಗಲಿ ಅಂತ ಹೇಳಲ್ಲ ಒಳ್ಳೆ ವ್ಯಕ್ತಿ ಆಡಳಿತ ಕೊಡೋರು ಆಗಬೇಕು ಈಗ ಮೋದಿನೇ ಆಗಬೇಕು ಅವರೇ ಆಗಬೇಕು ನಮ್ಮ ದೇವೇಗೌಡರು ಆಗಬೇಕು ಇನ್ನೊಬ್ರು ಆಗಬೇಕು ಸೋನಿಯಾ ಗಾಂಧಿ ಆಗಬೇಕು ಅಂತ ಹೇಳಲ್ಲ ಯಾರು ಒಳ್ಳೆ ಆಡಳಿತ ಕೊಡ್ತಾರೆ ಅವರಾದ್ರೆ ಸಾಕು ನಮಗೆ ನಮ್ಮ ಸರ್ಕಾರ ಹೆಂಗಿದೆ ರಾಜ್ಯ ಸರ್ಕಾರದ ಆಡಳಿತ ಹೆಂಗ ಅನಿಸ್ತಾ ಇದೆ ಈಗ ಸ್ವಲ್ಪ ಪರವಾಗಿಲ್ಲ ನಮ್ಮ ಅಮ್ಮಾಯಿ ಸರ್ಕಾರ ಪರವಾಗಿಲ್ಲ ಇರೋದ್ರಲ್ಲಿ ಆದ್ರೆ ಅವರು ಸರ್ಕಾರ ಅವರು ಮಾಡ್ತಾರೆ ಅವರ ಜೊತೆ ಇರೋರು ಮಾಡಲ್ಲ ಅಷ್ಟೇ ಅಷ್ಟೇ ನೀನು ಎಲೆಕ್ಷನ್ ಬರ್ತಾ ಇದೆ ಒಂದು ವರ್ಷದಲ್ಲಿ ಯಾರು ಗೆಲ್ತಾರೆ ಹೇಳಿ ಯಾರು ಗೆಲ್ಬೇಕು ನಿಮಗೆ ನಮಗೆ ಯಾರಾನ ಆಗಲಿ ಒಂದು ಪಕ್ಷ ಬರಬೇಕು ಅಲ್ವಾ ಈಗ ಸಮಿಶ್ರ ಸರ್ಕಾರ ಬರೋದು ಅವ್ರ ಜೊತೆ ಆಡ್ಕೊಳ್ಳೋದು ಇವರು ಹೋಗೋದು ಅಲ್ಲಿ ಕೋಟಿಗಡ್ಡೆ ದುಡ್ತಾಳೋದು ಇನ್ನೊಂದು ಕಡೆ ಆಗಿರೋದು ಇನ್ನೊಂದು ಕಡೆ ಆಗಿರ್ಕೊಳ್ಳೋದು ಇವೆಲ್ಲ ಬೇಡ ಒಬ್ಬರೇ ಬರಲಿ ದಳ ಬರಲಿ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಒಬ್ಬರೇ ಆಡಳಿತ ಮಾಡಿ ಅದೇ ಯಾವನ್ ಗೆದ್ರೇನು ಕೂಲಿ ಮಾಡೋ ತಪ್ಪತ್ತಾ ನಾವು ತಪ್ಪಲ್ಲ ಎಣ್ಣೆ ರೇಟ್ ಎಷ್ಟು ಕಡಿಮೆ ಮಾಡಾನೆ ಕಡಿಮೆ ಮಾಡಿಲ್ಲ ಎಣ್ಣೆ ರೇಟ್ ಕಡಿಮೆ ಮಾಡಿದ್ನಿ ಅಂತಾನೆ 200 ರೂಪಾಯಿ ಕೆ ಜಿ ಮೊನ್ನೆ ನಾನು ತಂದಿದ್ದೀನಿ ಆಯ್ತಾ ಯಾರು ಗೆದ್ರೇನು ಇಲ್ಲ ಯಾವನ್ ಗೆದ್ರು ಯಾಕೋ ಕೊರೋನಾ ಕೊರೋನಾ ಅಂತಿದ್ರು ಯಾಕೋ ಸುಮ್ಮನೆ ಆಗ್ಯವ್ರೆ ಸಡನ್ನಾಗಿ ಬಂದ್ಬಿಡುತ್ತೆ ಕೊರೋನಾ ಸಡನ್ನಾಗಿ ಕೊರೋನಾ ಹೋಗ್ಬಿಡುತ್ತೆ ಹಾಂ ಎಲೆಕ್ಷನ್ ಬಂದ್ಬಿಟ್ರೆ ಕೊರೋನಾ ಹೋಗ್ಬಿಡುತ್ತೆ ಎಲೆಕ್ಷನ್ ಇಲ್ಲ ಅಂದರೆ ಕೊರೋನಾ ಹಾಂ ನಮ್ಮ ಇಂಡಿಯಾದಲ್ಲಿ ಬರೇ ಇಂಥ ನನ್ನ ಮಕ್ಕಳ್ರೆ ಎಲ್ಲನ ಚೆನ್ನಾಗಿದೆ ರಾಜ್ಯಕ್ಕೇನೆ ಬಂದಿರೋದು ರಾಜ್ಯಕ್ಕೇನೆ ಬಂದಿರೋದು ಕೇಂದ್ರಕ್ಕೆಲ್ಲ ಚೆನ್ನಾಗಿ ಏನಪ್ಪ ಎಲ್ಲ ರೇಟ್ ಎಲ್ಲ ಜಾಸ್ತಿ ಜನಕ್ಕೆ ಕಮ್ಮಿ ಮಾಡಿದ್ರೆ ಕಮ್ಮಿ ಮಾಡಬೇಕು ಬಿಸ್ನೆಸ್ ಇಲ್ಲ ಏನು ಇಲ್ಲ ಬಿಸ್ನೆಸ್ ಅಂತೂ ತುಂಬ ಕಮ್ಮಿ ಎಲ್ಲದೂ ರೇಟ್ ಜಾಸ್ತಿ ಆಗಿದೆ ಮಿಡ್ಲ್ ಕ್ಲಾಸ್ ಅವರು ಅಂತ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಹತ್ತಕ್ಕೆ ಒಂದು ಆರು ಅದು ಜಾಸ್ತಿ ಅಷ್ಟೇ ಜಾಸ್ತಿ ಆಯ್ತು ಓಕೆ ಈಗ ಕರ್ನಾಟಕ ಸರ್ಕಾರ ಹೆಂಗಿದೆ ಅನ್ಸುತ್ತೆ ನಮ್ಮ ರಾಜ್ಯದ ಆಡಳಿತ ನಮ್ಮ ಸರ್ಕಾರ ರಾಜ್ಯ ನಮ್ದು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದೆ ಅಷ್ಟೇ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಇನ್ನೇನು ಒಂದು ವರ್ಷದಲ್ಲಿ ಸೊ ಯಾರು ಗೆಲ್ಬೋದು ಯಾರು ಗೆಲ್ಲಬೇಕು ಬಿಜೆಪಿನೇ ಗೆಲ್ಬೇಕು ಯಾರು ಬಂದ್ರೂ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ಅಷ್ಟೇ ಮಿಡ್ಲ್ ಕ್ಲಾಸ್ ಅವರು ಪಾಪರೇ ಏನು ಗ್ರೋತ್ ಆಗ್ತಾ ಇಲ್ಲ